ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನರ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಸಚಿವರ ವಿರುದ್ಧ ಯುವ ಉದ್ಯಮಿ ಅಶೋಕ್ ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ ಎರಡು ಕಾರ್ಖಾನೆಗಳಿಗೆ ನೂರೈವತ್ತು ಕೋಟಿ ಅಶೋಕ್ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಆದರೆ ಈವರೆಗೂ ಘಟಕದಲ್ಲಿ ಯಾವುದೇ ಉತ್ಪಾದನೆಯನ್ನೇ ಮಾಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸಚಿವರಿಂದ ಕಿರುಕುಳ ಆಗಿದೆ ಅಂತ ನ್ಯೂಸ್ ಫಸ್ಟ್ ಮುಂದೆ ಉದ್ಯಮಿ ಅಶೋಕ್ ಅಳಲು ತೋಡಿಕೊಂಡಿದ್ದಾರೆ ನಮ್ಮದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಜಾಗ್ರಿ ಪ್ಲ್ಯಾಂಟನ್ನು ಸ್ಟಾರ್ಟ್ ಮಾಡಿದ್ವಿ ಶ್ರೀ ಬ್ರಹ್ಮಾನಂದ ಸಾಗರ್ ಜಾಗ್ರಿ ಇಂಡಸ್ಟ್ರೀಸ್ ಅಂತ ಕಂಪ್ನಿನ ಪ್ಲೋಟ್ ಮಾಡಿ ಪಾರ್ಟ್ನರ್ಶಿಪ್ ಪರ್ಮನ್ನು ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಲ್ ತಯಾರಿಕೆ ಘಟಕನ ಸ್ಟಾರ್ಟ್ ಮಾಡಿಬಿಟ್ಟು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೆ ಸರಾಗವಾಗಿ ನಡೆದಿತ್ತು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಪ್ರಧಾನಮಂತ್ರಿ ಅವರದ ಇದರಲ್ಲಿ ಎತ್ನಾಲ್ ಸ್ಕೀಮ್ ಏನು ಬಂತಲ್ಲ ಆವಾಗ ಪಾಲಿಸಿ ಬಂದಾಗ ನಾವು ಒಂದು ಅಸ್ಕಿನ್ಸ್ ಬಯೋಫಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿನ ರಿಜಿಸ್ಟರ್ಡ್ ಕಂಪ್ನಿನ ಪ್ರಾರಂಭ ಮಾಡಿಬಿಟ್ಟು ಆವಾಗ ಎತ್ನಾಲ್ ಘಟಕನ ಎತ್ನಾಲ್ ತಯಾರು ಮಾಡ್ಬೇಕಂತ ಘಟಕವನ್ನು ಎಲ್ಲ ಸ್ಟ್ಯಾಟುಟರಿ ಏನೇನು ಪರವಾನಿಗೆ ಬೇಕಲ್ಲ ಸೆಂಟ್ರಲ್ ಗೋರ್ಮೆಂಟದು ಸ್ಟೇಟ್ ಗೋರ್ಮೆಂಟದು ಎಲ್ಲ ಪರವಾನಿಗೆ ತೊಗೊಂಡು ನಾವು ಪ್ರಾರಂಭ ಮಾಡಿದ್ವಿ ಇದರ ಮಧ್ಯದಲ್ಲೇ ನಾವು ಸ್ಟಾರ್ಟ್ ಮಾಡೋದು ಇನ್ನೊಂದು ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದಾಗ ಮಾನ್ಯ ಭೂ ವಿಜ್ಞಾನ ಸಚಿವರಾದಂಥ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಎಸ್ ಎಸ್ ಅವರು ಒಂದು ರಿಟ್ ಹಾಕಿದರು ಪ್ರಪ್ರಥಮವಾಗಿ ಅದರಲ್ಲಿ ಏನು ಇದನ್ನು ಮಾಡಿದರು ಇವ್ರದ್ದು ಶುಗರ್ ಪ್ಲ್ಯಾಂಟು ಹಾಗಾಗಿ ಅದನ್ನು ಬಂದ್ ಮಾಡಬೇಕು ಅಂತ ಹಾಕಿದರು ಅದಕ್ಕೆ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟಿತು ಆಮೇಲೆ ಸ್ಕ್ವಾಶು ಆಯಿತು ಅದು ಸ್ಕ್ವಾಶ್ ಆದಮೇಲೆ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಇವರು ಅಧಿಕಾರಿಗಳನ್ನ ಒಪ್ಪಿಸ್ಕೊಂಡು ಈಗ ಮತ್ತೆ ಈಗ ಸಂ ಸಂಪುಟ ದರ್ಜೆ ಸಚಿವರೂ ಆಗಿದ್ದಾರೆ ಅಧಿಕಾರಿಗಳನ್ನ ಒಪ್ಪಿಸ್ಕೊಂಡು ಅದರಲ್ಲಿ ಮೇಜರಿ ಮೇಜರ್ಲಿ ಕಬ್ಬು ಅಭಿವೃದ್ಧಿ ಆಯುಕ್ತರು ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವು ಎರಡನ್ನು ಬಳಸ್ಕೊಂಡು ದಿನ ನೋಟಿಸ್ ಕೊಡೋದು ತಿಂಗಳಲ್ಲಿ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಮೂವತ್ತು ಮೂವತ್ತು ಕೇಸ್ ಮಾಡಿದರು ಅದೆಲ್ಲ ನೋಟಿಸ್ ಕೊಡೋದು ನಾವು ಕೋರ್ಟ್ಗೆ ಹೋಗೋದು ಸ್ಕ್ವಾಶ್ ಮಾಡೋದು ಇದೇ ಆಗ್ತಾಯಿದೆ ಪ್ರತಿದಿನ ನಾವು ಕೋರ್ಟಲ್ಲೇ ಇರಬೇಕಾಗಿದೆ ಇಲ್ಲಿವರೆಗೆ ನೀವೇ ತ ಅರ್ಥ ಮಾಡ್ಕೊಳ್ಳಿ ಮೂವತ್ತು ಕೇಸ್ ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಇದ್ದಾರೆ ಮಧುಸೂದನ್ ಈಗ ಉದ್ಯಮಿ ಸಚಿವರ ಮೇಲೆ ಮಾಡ್ತಾ ಇರೋ ಆರೋಪದ ಪ್ರಕಾರ ಏನು ಕಿರುಕುಳ ಮತ್ತೆ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಕಿರುಕುಳ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಕೇಳಿ ಬರ್ತಾ ಇರೋ ಆರೋಪ ಖಂಡಿತ ವಿಜಯ್ ನೇರವಾಗಿ ಉದ್ಯಮಿ ಅಶೋಕ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಉದ್ದೇಶ ಆದ್ರೂ ಏನು ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ ಈಗಾಗಲೇ ನಾನು ಬರೋಬ್ಬರಿ ನೂರ ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹೂಡಿಕೆ ಮಾಡಿದ್ದೇನೆ ಪ್ರಧಾನಮಂತ್ರಿಗಳ ಯೋಜನೆಯಲ್ಲಿ ನಾನು ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ನಾನು ಕೂಡ ಒಂದು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಒಂದು ಕಡೆ ಕಬ್ಬಿನ ಕಾರ್ಖಾನೆ ಅರ್ಥಾತ್ ಬೆಲ್ಲ ಮತ್ತು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥದ್ದು ಇನ್ನೊಂದು ಕಡೆ ಎಥೆನಾಲ್ ಉತ್ಪಾದನೆ ಮಾಡುವಂಥದ್ದು ಎಥನಾಲ್ ಪ್ಲ್ಯಾಂಟನ್ನು ಹಾಕಲಿಕ್ಕೆ ಬರೋಬ್ಬರಿ ನೂರ ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹೂಡಿಕೆ ಮಾಡಿದ್ದೇನೆ ನೂರ ರೂಪಾಯಿ ನೂರ ಕೋಟಿ ರೂಪಾಯಿಗಳನ್ನು ನಾನು ಬ್ಯಾಂಕಿಂದ ಕೂಡ ಸಾಲವಾಗಿ ಪಡೆದಿದ್ದೇನೆ ನನ್ನ ಬಳಿ ಮುನ್ನೂರು ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಸಾಲ ಕೊಡಬೇಕು ಬಟ್ ಈಗ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ನೇರವಾಗಿ ಹೇಳ್ತಾ ಇರೋವಂಥದ್ದು ಏನು ನನ್ನ ಬಳಿ ಅವ್ರೇನು ಮಾತಾಡಲ್ಲ ಕೋರ್ಟ್ಗೆ ಹೋಗ್ತಾರೆ ಡಿ ಸಿಗಳಿಗೆ ಎ ಸಿಗಳಿಗೆ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನನಗೆ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾರೆ ನಾವು ಕೋರ್ಟ್ಗೆ ಹೋಗ್ತೀವಿ ಎರಡು ವರ್ಷದಲ್ಲಿ ಮೂವತ್ತು ಕೇಸ್ಗಳನ್ನು ಮಾಡಿದ್ದಾರೆ ಅವರು ನನ್ನ ಕಂಪನಿಯ ವಿರುದ್ಧವಾಗಿ ನನ್ನ ಕಂಪನಿ ಮತ್ತು ಅವರ ಕಂಪನಿ ಎರಡು ಪಕ್ಕ ಪಕ್ಕದಲ್ಲಿ ಇದೆ ನನ್ನ ಕಂಪನಿಯನ್ನು ಬಹಳ ಚೀಪ್ ರೇಟ್ಗೆ ತೆಗೆದುಕೊಳ್ಳೋ ಅಂತ ಒಂದು ಹುನ್ನಾರವನ್ನು ಖುದ್ದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ನೇರವಾಗಿ ನ್ಯೂಸ್ ಫಸ್ಟ್ ಕ್ಯಾಮ್ರಾದ ಮುಂದೆ ಉದ್ಯಮಿ ಅಶೋಕ್ ಅವರು ಮಾಡ್ತಾರೋ ಅಂಥದ್ದು ಮತ್ತೊಂದು ಕಡೆ ಅಧಿಕಾರಿಗಳು ಆಫ್ ದಿ ರೆಕಾರ್ಡ್ ಅಂದರೆ ನೋಟಿಸನ್ನು ಕೊಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಹೇಳ್ತಾರೆ ನಿಮ್ಮ ಹತ್ರ ಎಲ್ಲ ಪರವಾನಗಿ ಇದೆ ಪತ್ರ ಇದೆ ದಾಖಲಾತಿ ಎಲ್ಲವೂ ಕರೆಕ್ಟಾಗಿದೆ ಆದರೆ ನಮಗೆ ಒತ್ತಡ ಇದೆ ಹೀಗಾಗಿಯೇ ನಾವು ನೋಟಿಸ್ ಕೊಡೋ ಅಂಥ ಪ್ರಕ್ರಿಯೆಗೆ ಮುಂದಾಗಿದ್ದೇವೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಈ ರೀತಿ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಅಶೋಕ್ ಅವರ ಒಡೆತನದ ಈ ಕಂಪನಿ ಏನಿದೆ ಇದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಬೇಕು ಇದ್ರ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋ ಆರೋಪವನ್ನು ನೇರವಾಗಿ ಅಶೋಕ್ ಅವರು ಮಾಡ್ತಾ ಇರೋದು ಹಾಗಂತ ಮಾತುಕತೆ ಆಗಿಲ್ವಾ ಕಂಪನಿನ ತೆಗೆದುಕೊಳ್ಳೋಕೆ ಎಸ್ ಎಸ್ ಮಲ್ಲಿಕಾರ್ಜುನವರು ದುಡ್ಡನ್ನ ಕೊಡಲ್ವಾ ಕೊಡ್ತಾರೆ ಆದರೆ ಇವರು ಹೂಡಿಕೆ ಮಾಡಿರೋ ಅಷ್ಟು ಕೊಡಲ್ಲ ಒಂದು ವೇಳೆ ಏನಾದರೂ ಮುಂಬರುವಂಥ ದಿನದಲ್ಲಿ ಇಲ್ಲಿಂದ ಯಾವುದೇ ಉತ್ಪಾದನೆ ಆಗಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗೆ ಇವರು ಇ ಎಮ್ ಐಗಳನ್ನು ಪ್ರತಿ ತಿಂಗಳು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಬ್ಯಾ ಎಲ್ಓಪಿ ಆದರೆ ನೇರವಾಗಿ ಈಗ ಬ್ಯಾಂಕ್ಗೆ ಬಂದು ಕಂಪನಿಯನ್ನ ಮುಟ್ಗಳು ಹಾಕೊಳ್ಳುತ್ತೆ ಅವಾಗ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು ಆ ಮೂಲಕ ಕಂಪನಿಯನ್ನ ತನ್ನ ಒಡೆತನಕ್ಕೆ ತೆಗೆದುಕೊಳ್ಳಬಹುದು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಅವ್ರು ಹೇಳ್ತಾರೆ ಖುದ್ದು ಮುಖ್ಯಮಂತ್ರಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಮುಖ್ಯಮಂತ್ರಿಗಳೇ ಬರಬೇಕು ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ನಾವು ಕಳೆದ ಎರಡು ವರ್ಷದಿಂದ ಒಂದೇ ಒಂದು ಹನಿ ಕೂಡ ಎಥನಾಲ್ನ ಈ ತನಕ ಉತ್ಪಾದನೆ ಮಾಡಿಲ್ಲ ನನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಅಥವಾ ಸಿಬ್ಬಂದಿಗೆ ನಾನು ಯಾವ ರೀತಿ ಸಂಬಳವನ್ನು ಕೊಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಪ್ರತಿಯೊಂದು ದಿನವೂ ಬರ್ತಾರೆ ನೋಟಿಸ್ ಕೊಡ್ತಾರೆ ಹಿಂದಿನ ದಿನಾಂಕಗಳನ್ನ ಹಾಕ್ತಾರೆ ನನ್ನ ನೋಟಿಸ್ ಕೊಡ್ಲಿಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡದಂತ ಗಡುವನ್ನ ಅದರಲ್ಲಿ ವಿಧಿಸಿರ್ತಾರೆ ಹಿಂಸೆ ಆಗ್ತಾ ಇದೆ ಹೀಗೆ ವೇಳೆ ಆದರೆ ನಾನು ನನ್ನ ಇಡೀ ಕುಟುಂಬ ಸಮೇತ ದಯಾಮರಣವನ್ನು ಕೋರ್ತೇನೆ ಮುಖ್ಯಮಂತ್ರಿಗಳು ಇದಕ್ಕೇನಾದರೂ ಇನ್ಸ್ಟ್ರಕ್ಷನ್ ಕೊಡ್ಲಿಲ್ಲ ಅಂದ್ರೆ ಅನ್ನೋ ಒಂದು ಮಾತನ್ನ ನೇರವಾಗಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ಉದ್ಯಮಿ ಅಶೋಕ್ ತನ್ನ ಅಳಲ್ನ ಬಿಚ್ಚಿಟ್ಟಿದ್ದಾರೆ ವಿಜಯ್ ಥ್ಯಾಂಕ್ ಯು ಮಧುಸೂದನ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ